ಇನ್ನು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿ ಕೋಡಿ ಬಿದ್ದಿವೆ. ಇತ್ತ ಚಿತ್ರದುರ್ಗ ತಾಲೂಕಿನ ಕ್ಯಾಸಾಪುರ ಕೆರೆ ಸಂಪೂರ್ಣ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಕೆರೆ ಸಂಪೂರ್ಣ ತುಂಬಿದ್ದು ಗ್ರಾಮಸ್ಥರಲ್ಲಿ ಸಂತಸ ಕೂಡ ಮೂಡಿಸಿದೆ. ಇನ್ನು ಯುವಕರು ಕೆರೆಯ ಕೋಡಿಯಲ್ಲಿ ಮಿಂದು ಸಂತಸವನ್ನ ಪಡೆಯುತ್ತಿದ್ದಾರೆ. ದನದಾಹಿಗಳು ತಮ್ಮ ಜಾನುವಾರುಗಳಿಗೆ ಮೇವು ನೀರಿನ ತೊಂದರೆ ತಪ್ಪಿತು ಅಂತ ಸಂತೋಷ ಪಟ್ಟರೆ ಮಳೆ ನೀರು ರೈತರ ಜಮೀನುಗಳಿಗೆ ನುಗ್ಗಿದ್ದು ರೈತನ ಬದುಕನ್ನೇ ಮುಳುಗಿಸುವಂತಾಗಿದೆ. ಕಷ್ಟಪಟ್ಟು ಜಮೀನಿನಲ್ಲಿ ಬೆಳೆದ ಮೆಕ್ಕೆಜೋಳ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಡಿಕೆ ತೋಟದ ತುಂಬಾ ಎಲ್ಲಿ ನೋಡಿದ್ರೂ ನೀರೇ ನೀರು. ಮಳೆಗಾಳಿ ರಭಸಕ್ಕೆ ರೈತರ ಜಮೀನಿನಲ್ಲಿ ಬೆಳೆದ ಬೃಹದಾಕಾರದ ಮರಗಳು ನೆಲಕ್ಕೆ ಉರುಳಿ ರೈತರು ಜಮೀನಿಗೆ ತೆರಳದಂತೆ ರಸ್ತೆ ಬಂದ್ ಮಾಡಿಕೊಂಡಿದ್ದಾರೆ. ಇನ್ನು ಕ್ಯಾಸಾಪುರ ಕೆರೆಯ ಪಕ್ಕದ ಜಮೀನು ಜಲಾವೃತ ಆಗಿದ್ದು ಕೆರೆಯಲ್ಲಿ ಜಮೀನಿದೆಯೋ ಜಮೀನಿನಲ್ಲಿ ಕೆರೆ ಇದೆಯೋ ಅನ್ನುವಂತಾಗಿದೆ. ಇನ್ನು ಮಳೆಯ ಕಾರಣದಿಂದಾಗಿ ಹೆಚ್ಚಾಗಿ ಸುರಿದಿದ್ದರಿಂದಾಗಿ ರೈತರ ಬೆಳೆಗಳು ಹಾಳಾಗಿದ್ದು ಹಿಂಗಾರು ಬೆಳೆ ಬೆಳೆಯಲಿ ಸಾಧ್ಯವಾಗದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೂಡಲೇ ಜಿಲ್ಲಾಡಳಿತ ನಷ್ಟಕ್ಕೆ ಒಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನ ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ತತ್ವವಾಗಿ ಮಳೆ ಬಂದಿದೆ, ನೀವೇ ನೋಡ್ತಾ ಇದ್ರ ಕೋಡಿ ಬಿದ್ರ 3 ತಿಂಗಳ ಆತ್ ಕೋಡಿಗಳು ಬಿದ್ದು ನಮ್ಮಲ್ಲಿ ಕೆರೆಗಳೆಲ್ಲವು ಇಲ್ಲೇ ತನಕನೂ ಯಾರು ಬಂದು ನೋಡಿಲ್ಲ. ಏನು ಮನಿಗಳು ಬಿದ್ದಾವೆ, ಎಲ್ಲ ಜೋಳ ಹೋಗಿದ್ದಾವೆ, ಮೆಣಸಿನ ಗಿಡ ಹೋಗಿದ್ದಾವೆ, ಆಮೇಲೆ ನೀರುಳ್ಳಿ ಅಂತ ನೀರುಳ್ಳಿ ಯಾರೂ ಇಲ್ಲ. ಮೆಕ್ಕೆಜೋಳ ಮೆಕ್ಕೆಜೋಳ ಅಂತೂ ಪೂಪ ಪೂರ್ತಿ ನೆಲಗ್ ಬಿದ್ದ. ಮೆಷಿನ್ ಗಿಷಿನ್ ಹೊಡಿಸ್ಕೊಂಡು ಏನು ಮಾಡಕ್ಕ ಅದು ಬರಂಗಿಲ್ಲ, ಅಷ್ಟು ನೆಲಗ್ ಬಿದ್ದಿದ್ದಾವೆ ಎಲ್ಲ ಮಳಕೆ. ಏನೋ ನೋಡ್ರಿ, ಬೇಕಾದ್ರೆ ನೀವು ಎಲ್ಲ ಹೋಗಿ ನೋಡ್ರಿ, ಹತ್ತಿ ಅಂತೂ ಹತ್ತಿ ಬಿಡ್ಸಕ್ಕೆ ಬರಂಗಿಲ್ಲ. ಈ ತರ ಆಗಿದೆ. ಯಾಸ ಅಧಿಕಾರಿನೂ ಬಂದಿಲ್ಲ, ಶಾಸಕರು ಬಂದಿಲ್ಲ, ಯಾರ್ಯಾರು ಬಂದಿಲ್ಲ. ಇಲ್ಲಿ ಎಂ ಎಲ್ ಎ ಪಪ್ಪಿ ಅಂತ ಇದಾರೆ. ಒಟ್ಟಾರೆ ಏನ್ ಆಗ್ರಹ ಮಾಡ್ತೀರಿ?